ಶ್ರೀರಾಮ ಸಮರ್ಥ 36. ಒಬ್ಬರು ಶ್ರೀ ಮಹಾರಾಜರಿಗೆ ಅವರ ಪೂರ್ವ ಚರಿತ್ರೆಯ ವಿಷಯದಲ್ಲಿ ಕೆಲವು ಪ್ರಶ್ನೆ ಕೇಳಿದರು. ಶ್ರೀ ಮಹಾರಾಜರು ಅವುಗಳಿಗೆ ಈ ಮುಂದೆ ಹೇಳಿದಂತೆ ಉತ್ತರ ಕೊಟ್ಟರು. ಪ್ರಶ್ನೆ: ಮಹಾರಾಜ್, ತಮ್ಮ ತಾಯಿಯು ತಮ್ಮನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದಳು? ಶ್ರೀ ಮಹಾರಾಜರು: ತಾಯಿ ಎಂದರೆ ದೈವತವಾಗಿರುತ್ತಾಳೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾರಿಗೆ ತಾಯಿಯ ಮೇಲೆ ಪ್ರೇಮವಿಲ್ಲವೋ ಅವರಿಗೆ ಭಗವಂತನ ಮೇಲೆಯೂ ಪ್ರೇಮವಿಲ್ಲ. ನಿಮ್ಮ ಪ್ರಶ್ನೆಯ ಉತ್ತರವನ್ನು ನಾನು ಹೇಗೆ ಕೊಡಲಿ? ಯಾರ ದೇಹ ಬುದ್ಧಿಯು ಇಲ್ಲದಂತಾಗಿರುತ್ತದೆಯೋ ಅವರಿಗೆ ತಾಯಿಯ ಅರಿವು ಕಡಿಮೆ ಆಗಿರುತ್ತದೆ. ಎಲ್ಲರ ವಿಸ್ಮರಣೆ ಆದ ಮೇಲೆ ಎಲ್ಲರ ಸ್ಮರಣೆ ಮಾಡುವುದು ಕಠಿಣವಾಗಿರುತ್ತದೆ. ಈಗ ಶ್ರೀ ಮಹಾರಾಜರು ಸ್ವಲ್ಪ ಸುಮ್ಮನಾದರು. ಅನಂತರ ಮತ್ತೆ ಮಾತನಾಡತೊಡಗಿದರು. ನಿಮಗೆ ಹೇಗೆ ಹೇಳಲಿ? ಸಂತರಾಗುವುದು ಎಷ್ಟು ಕಠಿಣವೋ ನನಗೆ ದೇಹ ಬುದ್ಧಿಯಲ್ಲಿ ಬರುವುದು ಅಷ್ಟೇ ಕಠಿಣವಾಗಿರುತ್ತದೆ. ಭಗವಂತನ ಅವತಾರವಾದರೂ ಅವನು ಅಯೋನಿ ಸಂಭವನಾಗಿದ್ದರೂ ತಾಯಿಯು ಅವನನ್ನು ತನ್ನ ಮಗನಂತೆಯೇ ನೋಡುತ್ತಿರಬಹುದು. ನಾನು ಚಿಕ್ಕವನಿರುವಾಗ ರೂಢನಾಮದಿಂದ ಕರೆಯುವ ಪದ್ಧತಿ ಇರಲಿಲ್ಲ. ಆಗ ಹೆಸರಿನಿಂದಲೇ ಆಗಲಿ ಅಪಭ್ರಂಶದಿಂದಲೇ ಆಗಲಿ ತಾಯಿ ಕರೆಯುತ್ತಿರಬಹುದು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.